ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೋಳಿಗೆ ಮಾಡಿದಾಗ ಹೋಳಿಗೆ ರಸನ ಮಾಡೇ ಮಾಡ್ತೀವಿ. ಅದು ತುಂಬ ರುಚಿಯಾಗಿರುವಂಥ ಒಂದು ಸಾರು, ಹೋಳಿಗೆ ಸಾರು. ಸುಮಾರು ಜನ ಕೇಳಿದ್ದಾರೆ ನನ್ನ, ಹೋಳಿಗೆ ಸಾರು ಯಾವ ರೀತಿ ಮಾಡ್ತೀರಾ ನೀವು ಮನೆಯಲ್ಲಿ ಅಂತ. ತುಂಬ ಸಿಂಪಲ್ಲಾಗಿ, ತುಂಬ ರುಚಿಯಾಗಿ, ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. 8 ದಿನ ಇಟ್ಟರೂ ನೀವು ಫ್ರಿಡ್ಜಲ್ಲಿ ಇಡದೆ ಹೊರಗಡೆ ಇಟ್ಟರೂ ಕೆಡೋದಿಲ್ಲ. ಸೊ ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇದಾಗಿ ಬೇಳೆ ಬೇಯಿಸಿರೋ ನೀರು ಬರುತ್ತಲ್ವ, ಆ ನೀರಿಂದ ನಾವು ಹೋಳಿಗೆ ರಸನ ಮಾಡ್ಕೊಳ್ಳೋದು. ಸೊ ಬೇಳೆ ಎಲ್ಲ ಈ ಥರ ಬೆಂದಾಗ ಅದನ್ನು ನೀರೆಲ್ಲನೂ ಬಸಿದ್ಕೋಬೇಕು. ನೋಡಿ, ನಾನಿಲ್ಲಿ ಒಂದು ಬಟ್ಲಿಟ್ಕೊಂಡು ಬಸಿತಾ ಇದ್ದೀನಿ ನೀರೆಲ್ಲನೂ. ನಾನಿಲ್ಲಿ 1 ಕೆಜಿ ಬೇಳೆ ಬೇಯಿಸಿದ್ದೀನಿ. ಸೊ ಹಾಗಾಗಿ 1.5 ಲೀಟ್ರಷ್ಟು ನೀರು ಬಂದಿದೆ. ಹಾಗೆ ತೊಳೆದಿಟ್ಕೊಂಡಿರೋಂಥ ಹುಣಸೆಹಣ್ಣು, 1 ನಿಂಬೆಹಣ್ಣಿನ ದೊಡ್ಡ ನಿಂಬೆಹಣ್ಣಿನ ಸೈಜ್ ಗಾತ್ರದ ಹಾಕ್ತಾ ಇದ್ದೀನಿ. ಹಾಗೆ 1 ಹಿಡಿ ತುಂಬ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು. ಹಾಗೆ 7-8 ಎಸಳಷ್ಟು ಕರಿಬೇವು ಸೊಪ್ಪು. ಇದು ಅಷ್ಟೇ, ತೊಳೆದಿಟ್ಟು ಫ್ರೆಶ್ ಆಗಿರೋಂಥ ಕರಿಬೇವು ಸೊಪ್ಪನ್ನ ಯೂಸ್ ಮಾಡಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ, ಈ ತುಂಬ ಬಿಸಿ ಬಿಸಿ ಇರುತ್ತೆ ಈ ನೀರು. ಸೊ ಹಾಗಾಗಿ ಅದೇ ಟೈಮ್ಗೆ ಇವೆಲ್ಲ ಸೇರಿಸಿ ನೀವು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಪ್ಲೇಟ್ ಮುಚ್ಚಿ 1/2 ಗಂಟೆ ನೆನೆಯೋದಿಕ್ಕೆ ಬಿಡಿ ಇದನ್ನೆಲ್ಲನೂ. ಈಗ 1 ಮಿಕ್ಸಿ ಜಾರ್ ತಗೊಂಡು 3 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ. ಹಾಗೆ 2 ಟೇಬಲ್ಸ್ಪೂನ್ ಅಷ್ಟು ಕಾಳುಮೆಣಸು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ 1.5 ಟೇಬಲ್ಸ್ಪೂನ್ ಅಷ್ಟು ತೋರಿಸಿದ್ದೀನಿ, ಆದರೆ 2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ ನೀವು. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ಥರ. ಇದನ್ನೇನು ನೀವು ರೋಸ್ಟ್ ಮಾಡೋದೇನು ಬೇಡ, ಹಸಿ ಜೀರಿಗೆ ಹಸಿ ಕಾಳುಮೆಣಸು ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಪೌಡ್ರ್ ಮಾಡಿಕೊಂಡು 1 ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಅದೇ ಮಿಕ್ಸಿಗೆ ಕಾಯಿ ಸೇರಿಸ್ಕೊತಾ ಇದ್ದೀನಿ, ಹಸಿ ತೆಂಗಿನಕಾಯಿ. 1/2 ಹೋಳಷ್ಟು ಕಾಯಿ ತಗೊಂಡಿದ್ದೀನಿ ನಾನು. ಇದನ್ನೆಲ್ಲ ನೀರು ಹಾಕ್ತೇನೆ, ಈ ಥರ ನುಣ್ಣಗೆ ರುಬ್ಕೊಳ್ಳಿ. 90% ಅಷ್ಟು ಇದು ನುಣ್ಣಗಾಗಿರುತ್ತೆ, ನೀರೇನು ಸೇರ್ಸಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ಹಾಗೆ ಇಲ್ಲಿ ಒಗ್ಗರಣೆಗೆ 1 ಬಟ್ಲಿ ಇಟ್ಕೋತಾ ಇದ್ದೀನಿ, ಅಂದರೆ 1 ತಪ್ಪಲೆ, ದೊಡ್ಡದಾಗಿರೋದು 1 ತಪ್ಪಲೆ. ಇದಕ್ಕೆ 5-6 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ. ಸಾಸಿವೆ ಎಲ್ಲ ಚಿಟ್ಪಟ ಅನ್ನಲಿ. ಕರಿಬೇವು ಸೊಪ್ಪು ಸ್ವಲ್ಪ ಸೇರಿಸಿದ್ದೀನಿ. ಇಲ್ಲಿ ನಾನು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಫುಲ್ ಬೆಳ್ಳುಳ್ಳಿನ ಈ ಥರ ಜಜ್ಜಿಕೊಂಡು ಸೇರಿಸಿದ್ದೀನಿ ನೋಡಿ. ಇದನ್ನೆಲ್ಲ ಹಾಕಿ ಒಂದ್ಸರ್ತಿ ಮಿಕ್ಸ್ ಮಾಡಿ ನೀಟಾಗಿ. ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಗಮ್ಮನ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ಒಣಗಿರೋ ಮೆಣಸಿನಕಾಯಿ ಹಾಕ್ಕೋತಾ ಇದ್ದೀನಿ ನೋಡಿ. ಇದು ಮಣಿಕಟ್ ಮೆಣಸಿನಕಾಯಿ, ಸೊ ಖಾರ ಚೆನ್ನಾಗೇ ಇರುತ್ತೆ. ಹಾಗಾಗಿ ಇದನ್ನು ಹಾಕಿದ್ದೀನಿ, 20 ಮೆಣಸಿನಕಾಯಿ ಅಷ್ಟು ಸೇರಿಸಿದ್ದೀನಿ ನಾನು. ಟೋಟಲಾಗಿ ಇಲ್ಲಿ ಎಲ್ಲನೂ 3 ಲೀಟ್ರಷ್ಟು ಹೋಳಿಗೆ ಸಾರು ರೆಡಿ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಹಾಕಿದ್ದೀನಿ. ಈಗ ಬಸ್ದಿಟ್ಕೊಂಡಿರೋ ನೀರೆಲ್ಲನೂ ಈ ಥರ ಈ ಒಗ್ಗರಣೆ ತಪ್ಪಲೆಗೆ ಸೇರಿಸ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಸೇರಿಸ್ಕೊಳ್ಳಿ, ನೀರು ಬರೋ ತನಕ ಎಲ್ಲ ಸೇರಿಸ್ಕೊಂಡು ನೋಡಿ. ಈ ಥರ ಈ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಎಲ್ಲನೂ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಕಿವುಚ್ಕೊಳ್ಳಿ. ಈ ಥರ ಹುಣಸೆಹಣ್ಣಿನ ರಸ, ಕರಿಬೇವಿನ ಘಮ, ಆಮೇಲೆ ಕೊತ್ತಂಬರಿ ಸೊಪ್ಪಿನ ಆ ಘಮ್ಮನ್ನೋ ಒಂದು ಪರಿಮಳ ಎಲ್ಲನೂ ಈ ನೀರಿಗೆ ಬರಬೇಕೀಗ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಿವುಚ್ಕೊಳ್ಳಿ ಇದನ್ನು. ಅದಕ್ಕೋಸ್ಕರನೇ ಈ ಥರ ಕಿವುಚ್ಕೊಳ್ಳೋದಕ್ಕೋಸ್ಕರನೇ ತುಂಬ ಬಿಸಿ ಬಿಸಿ ನೀರಿಗೆನೆ, ಮರಳ್ತಾ ಇರೋ ನೀರಿಗೆನೆ ಇದನ್ನೆಲ್ಲ ಸೇರಿಸಿ 1/2 ಗಂಟೆ ಮುಚ್ಚಿಡೋದು.
ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ಈ ನೀರನ್ನು ಸಹ ಸೇರಿಸ್ಕೋಬೇಕಾಗತ್ತೆ ನಾವು ಹಾಗೆ ನಾನಿಲ್ಲಿ ಬೇಳೆ ರುಬ್ಬಿದಾಗ ಗ್ರೈಂಡರ್ ತೊಳೆದಿರೋ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಹೂರ್ಣ ರುಬ್ಬಿದಾಗ ಆ ಒರಳುಕಲ್ಲು ಅಥವಾ ಗ್ರೈಂಡ್ರು ಮಿಕ್ಸಿ ಏನಲ್ಲಿ ಏನ್ರಲ್ಲಿ ರುಬ್ಬಿರ್ತೀವಿ ನಾವು ಅದರಲ್ಲೂ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ನೀವು ಈ ಸಾರಿಗೆ ನೋಡಿ ಇದನ್ನೆಲ್ಲ ಸೇರಿಸಿದ ಮೇಲೆ ನಾವು ಮೊದಲಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಜೀರಿಗೆಯನ್ನು ಕಾಳುಮೆಣಸು ಅದಷ್ಟನ್ನು ಸೇರಿಸ್ತಾ ಇದ್ದೀನಿ ಅಷ್ಟನ್ನು ಸೇರಿಸಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಾಯಿ ತುರಿನ ಸೇರಿಸ್ಕೊಳ್ಳಿ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಡಿ ಈಗ ಬೇಳೆ ರುಬ್ಬಿರ್ತೀವಲ್ವ ಅಂದರೆ ಹೂರ್ಣ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ಹೂರ್ಣ ಎಲ್ಲ ರಸದಲ್ಲಿ ಬೆರೆತ್ಕೊಳ್ಳೋ ಹಾಗೆ ನೋಡಿ ಈಗ ಹೋಳಿಗೆ ಸಾರೆಲ್ಲನೂ ಕುದಿತಾ ಇದೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬಹುದು ಅಕಸ್ಮಾತ್ ಖಾರ ಏನಾದರೂ ಸಾಲಲಿಲ್ಲ ಅಂದರೆ ಸಾಂಬಾರ್ ಪೌಡರ್ ಬರುತ್ತಲ್ವಾ ಅದನ್ನು ನೀವು ಸೇರಿಸ್ಕೋಬಹುದು ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಆಗಲೇ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀವಿ ಈಗ ಒಗ್ಗರಣೆಯಲ್ಲಿ ಸಾಲ್ತಾ ಇಲ್ಲ ಮತ್ತೆ ಹೆಂಗಪ್ಪ ಒಗ್ಗರಣೆ ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು ಸಾಂಬಾರ್ ಪೌಡರು ಸೇರಿಸ್ಕೋಬಹುದು ಚೆನ್ನಾಗಿರುತ್ತೆ ಖಾರಕ್ಕೆ ಬೇಕಾದಷ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 4-5 ನಿಮಿಷ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ ಸಾರನ್ನ ಹೋಳಿಗೆ ಸಾರನ್ನ ಫ್ರಿಡ್ಜಲ್ಲಿ ಇಡದೆ ಹಾಗೆ ಹೇಗಪ್ಪ ಹೊರಗಡೆನೆ ಇಟ್ಕೊಳ್ಳೋದು ಅಂತಂದರೆ ದಿನಕ್ಕೊಂದ್ಸರ್ತಿ ಚೆನ್ನಾಗಿ ಈ ಥರ ಕುದಿಸಿ ಆರಿಸಿ ಇಟ್ಕೊಂಡ್ರೆ 8 ದಿನ ಆಗಲಿ ಚೆನ್ನಾಗಿರುತ್ತೆ ಸಾರು ಹೊರಗಡೆನೆ ಇಡ್ಬೋದು ನೀವು ಅಷ್ಟು ರುಚಿಯಾಗಿರುತ್ತೆ ಈ ಸಾರು ಯಾಕೆ ಇಷ್ಟೊಂದು ರುಚಿ ಅಂದರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಬೆರೆತಿರುತ್ತೆ ಸೊ ಹಾಗಾಗಿ ಹೋಳಿಗೆ ಸಾರು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಹೋಳಿಗೆ ತಿಂದೇ ಇದ್ರೂ ಪರವಾಗಿಲ್ಲ ಹೋಳಿಗೆ ಸಾರಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನಿಮ್ಮನೇಲೂ ನೀವು ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುವಂಥ ಒಂದು ರೆಸಿಪಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನಿಮ್ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೂ ತಿಳಿಸಿ ನಾನು ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್